ಕಾಲೇಜ್ ಇರುವಾಗ ನನಗೆ ಜಾಸ್ತಿ ಕೇಳಿಸಿದ್ರು, ಇಲ್ಲಿ ಟೀಚರ್ಸ್ ಕೇಳ್ತಿದ್ದು ತಿಂಡಿ ಆಯ್ತಾ ತಿಂಡಿ ಆಯ್ತಾ, ಟೀಚರ್ಸ್ ಡೇ ಆದ್ರೂ ನನ್ಗೆ ಯಾರು ವಿಶ್ ಮಾಡ್ತಾರ ಅಂತ ಸ್ವಲ್ಪ ಇರೋದು. ದಾರಿ ಉದ್ದಕ್ಕೂ ಬಂದ್ರು ಎದುರುಗಡೆ ಯಾಕೆ ಕೇಳಿದ್ರು ಬಂದ್ರು ತಿಂಡಿ ಆಯ್ತಾ ತಿಂಡಿ ಆಯ್ತಾ. ಅದು ಆಗಿ ಸ್ವಲ್ಪ ದಿನ ಆದ್ಮೇಲೆ ವಿಶ್ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಬಂದ್ರು. ಬಟ್ ಆಫ್ಟರ್ ಲಾಂಗ್ ಟೈಮ್ ಪ್ರೊಫೆಷನಲ್ ಆಗಿ ಒಂದು ಟೀಚರ್ಸ್ ಡೇಗೆ ನಮ್ಮ ಹಳ್ಳಿ ಏನು ಇರುತ್ತೆ ನೀವೇ ಎಲ್ಲ ಪ್ಲಾನ್ ಮಾಡಿ, ಯು ಹ್ಯಾವ್ ಸೋ ವೆಲ್ ಆರ್ಗನೈಸ್ ಒಂದ್ ಮಾತ್ರ ಹೇಳಿದ್ರು ಒಂದು ಕೇಳಿದ್ರು ಒಂದ್ ವಿಷಯ. ಸೆಕೆಂಡ್ ವಿಷಯ ಪ್ರಿನ್ಸಿಪಲ್ ಸರ್ ಹೇಳಿದಂಗೆ ಈಗಲೂ ನಾನು ಮಧ್ಯಾಹ್ನ ಇದ್ದೀನಿ, ಬಟ್ ಏನ್ ಕಿಟ್ಟಿ ಡೋರ್ ಎಲ್ಲ ಜಾಸ್ತಿ ಆಗಿದೆ. ಈಗ ಡ್ರೆಸ್ ಚೇಂಜ್ ಅಪ್ ಆಗಿ ಚೇಂಜ್ ಆಗಿದೆ ಸ್ವಲ್ಪ, ಅದು ನನ್ಗೆ ಖುಷಿ ಇರುತ್ತೆ. ಆಕ್ಚುಲಿ ಬರೀ ಕಲರ್ಫುಲ್ ಡ್ರೆಸ್ ಬರ್ಬೇಕಲ್ಲ ನಮ್ಗೆ ಭಯ ಆಯ್ತು. ಸೊ ಅದ್ ಬಿಟ್ಟು ಈಗ ಇದು ಹೊಸ ಕಾನ್ಸೆಪ್ಟ್ ಏನಂದ್ರೆ ಸಾರಿ ಎಲ್ಲ ಕಾನ್ಸೆಪ್ಟ್ ಇದು ಬೇಸ್ ಹೊಸ ಕಾನ್ಸೆಪ್ಟ್ ಅದು ಪ್ರೊಫೆಷನ್ ಗೆ ಬೇಸ್ ಅದು ಸ್ಯಾರಿ ಟ್ರೆಡಿಷನ್ ಅಂತ ನಾವು ಅನ್ಕೊಂಡ್ರೆ. ಬಟ್ ಇಲ್ಲಿ ನಾನು ಹಿಂಗೆ ಅವ್ರ ಕನ್ಸರ್ ಇದೆ ಇದು ಇದು ಗೊತ್ತಿಲ್ಲ, ಬಟ್ ನಾನು ಹೆಂಗ್ ಅನ್ಕೊಂಡ್ರೆ ದೇ ಆರ್ ರೆಡಿ ಟು ಸಂಡೆ ಟು ಫ್ಯಾಮಿಲಿ ಅಂತ ಪ್ರೊಫೆಷನ್ ಅಂತ. ಇದಕ್ಕೆ ಸ್ಫೂರ್ತಿ ಬಂದ್ಬಿಟ್ಟು ಲಾಸ್ಟ್ ನಾವು ಒಂದು ಈವೆಂಟ್ ಅಟೆಂಡ್ ಮಾಡಿದ್ವಿ ಯೂನಿವರ್ಸಿಟಿಗೆ. ಯೂನಿವರ್ಸಿಟಿಗೆ ಸಿಎಸ್ ಆಫೀಸರ್ ಒಬ್ರು ಈ ಬಂದಿದ್ರು, ಅದನ್ನ ನೋಡಿ ಅವರು ಈ ಐಟಮ್ ತಗೊಂಡಿದ್ರ ಇಚ್ಛೆ ಇಚ್ಛೆ ಅಂತ ಆಗೋ ಕೆಲಸ ಚೇಂಜ್. ಈ ಚೇಂಜ್ ಆಗಿದ್ರಿಂದ ನಂಗೆ ಇನ್ನು ಸಾಕು, ನಾವು ಹೇಳಿದ್ರೆ ಚೇಂಜ್ ಆಗಲ್ಲ, ನಾನು ಇದ್ರ ಬೇರೆ ಹಾಕೊಂಡು ನನಗೆ ಫುಲ್ ಆಗಿದೆ ಯಾಕೆ ಹಾಕಿದ್ರೆ ಅಂತ ಕೇಳೋದು ಬಿಟ್ಟು, ಈಗ ಇವ್ರು ಇವ್ರಾಗಿದ್ರೆ ಚೇಂಜ್ ಆಗಿರೋದು ವೆರಿ ಹ್ಯಾಪಿ. ವೆರಿ ಹ್ಯಾಪಿ ಯುವರ್ ಟೀಚರ್ ಆಂಡ್ ಕೋಆರ್ಡಿನೇಟರ್ ಆಫ್ ದ ಮಿನಿಸ್ಟ್ರಿ.